ಹೆಲೋ ವ್ಯೂವರ್ಸ್ ವೆಲ್ಕಮ್ ಟು ಬಸವ ಐಟೈಮ್ ಆನ್ವಿ ಚಾನಲ್ ಸೊ ಪ್ರೀವಿಯಸ್ ಕ್ಲಾಸಸಲ್ಲಿ ನೋಡಿದ್ವಿ ಫೈಲ್ಸ್ ಡಿಸ್ಕಸ್ ಮಾಡಿದ್ವಿ ಅದ್ರ ಜೊತೆಗೆ ಒಂದು ಪ್ರೋಗ್ರಾಮ್ನ ಯಾವ ರೀತಿ ಫೈಲ್ ಮುಖಾಂತರ ಅಂದರೆ ಫೈಲ್ ಟಾಪಿಕ್ ಮುಖಾಂತರ ಯಾವ ರೀತಿ ಒಂದು ಪ್ರೋಗ್ರಾಮ್ನ ನಾವು ಔಟ್ಪುಟ್ ತೆಗಿಬೋದು ಆ್ಯಂಡ್ ಪಾಯಿಂಟರ್ಸ್ದು ಹೇಳಿದೆ ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ಓನ್ಲಿ ಪ್ರೋಗ್ರಾಮ್ಸ್ ಮಾತ್ರ ಡಿಸ್ಕಸ್ ಮಾಡೋಣ ಅಂದರೆ ಸ್ವಲ್ಪ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇವತ್ತಿನ ಕ್ಲಾಸಲ್ಲಾಗಿರ್ಬೋದು ನೆಕ್ಸ್ಟ್ ಟಾಪಿಕ್ಸ್ ನೆಕ್ಸ್ಟ್ ಕ್ಲಾಸಸ್ಸಲ್ಲಾಗಿರ್ಬೋದು ಸೊ ಒಂದಿಷ್ಟು ಪ್ರೋಗ್ರಾಮ್ಸ್ ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಕ್ವೆಶನ್ ನೋಡಿ ರೈಟ್ ಆ ಸಿ ಪ್ರೋಗ್ರಾಮ್ ಟು ಸ್ವಾಪ್ ಟೂ ಪಾಯಿಂಟರ್ಸ್ ಅಂದ್ರೆ ಪಾಯಿಂಟರ್ಸ್ ಟಾಪಿಕ್ ಮೇಲೆ ಜಸ್ಟ್ ಇವು ಪ್ರೋಗ್ರಾಮ್ಸ್ ಎಕ್ಸಾಂಪಲ್ಸ್ ಇದ್ದೀನಿ ಯಾವ್ಯಾವ ಟಾಪಿಕ್ ಮೇಲೆ ಅಂದರೆ ಯಾವ್ದು ಪಾಯಿಂಟರ್ ಆಗಿರ್ಬೋದು ದೆನ್ ಇನ್ನೊಂದು ಯಾವುದೋ ಟಾಪಿಕ್ ಆಗಿರ್ಬೋದು ಅದ್ರ ಮೇಲೆ ಪ್ರೋಗ್ರಾಮ್ಸ್ ಯಾವ ರೀತಿ ಜನ್ರೇಟ್ ಆಗುತ್ತೆ ಅಂತೇಳಿ ನೋಡೋಣ ಸೊ ಇವತ್ತಿನ ಕ್ಲಾಸಲ್ಲಿ ರೈಟರ್ಸ್ ಈ ಪ್ರೋಗ್ರಾಮ್ ಟು ಸ್ವಾಪ್ ಟೂ ನಂಬರ್ಸ್ ಯೂಸಿಂಗ್ ಪಾಯಿಂಟರ್ಸ್ ಅಂದರೆ ಪಾಯಿಂಟರ್ಸ್ನ ಯೂಸ್ ಮಾಡ್ತಾ ಸ್ವಾಪಿಂಗ್ ಅಂದರೆ ಏನು ಅಂದರೆ ಒಂದು ಪ್ರೋಗ್ರಾಮಲ್ಲಿ ನಿಮಗೆ ನೆಕ್ಸ್ಟ್ ಔಟ್ಪುಟ್ ಬಂದಾಗ ಹೇಳ್ತೀನಿ ಬಿಕಾಸ್ ಇವಾಗೇ ಹೇಳಿದರೆ ನಿಮಗೆ ಏನು ಒಂದು ಔಟ್ಪುಟ್ ಯಾವ ರೀತಿ ಬರ್ಬೋದನ್ನೋ ಒಂದು ಚಿಕ್ಕ ಐಡಿಯಾ ಬಂದ್ಬಿಡುತ್ತೆ ಹೌದಾ ಹಾಗಾಗಿ ಸೊ ಸ್ವಾಪಿಂಗ್ ಟೂ ನಂಬರ್ಸ್ ಟೂ ನಂಬರ್ಸ್ನ ಹೇಗೆ ಸ್ವಾಪ್ ಮಾಡ್ಬೋದು ಪಾಯಿಂಟರ್ಸ್ನ ಯೂಸ್ ಮಾಡ್ತಾ ಅಂತ ಹೇಳಿ ಪ್ರೋಗ್ರಾಮ್ ನೋಡೋಣ ಓಕೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಹ್ಯಾಶ್ ಇನ್ಕ್ಲೂಡ್ ಎಸ್ ಟಿ ಡಿ ಐ ಓ ಡಾಟ್ ಎಚ್ ಸೊ ಇದೆಲ್ಲ ಪ್ರೋಗ್ರಾಮಲ್ಲೂ ಸ್ಟಾರ್ಟಿಂಗ್ ಕಂಪಲ್ಸರಿ ನಾವೇನು ಮಾಡಬೇಕು ಹೆಡ್ಡ ಸೆಕ್ಷನ್ ಹಾಕಲೇಬೇಕು ದೆನ್ ಇಲ್ಲಿ ಏನು ಮಾಡ್ತಾ ವೈಟ್ ಸ್ವ್ಯಾಪ್ ಬಿಕಾಸ್ ಇಲ್ಲಿ ಸ್ವ್ಯಾಪ್ನ ಇಂಡಿಕೇಟ್ ಮಾಡಬೇಕು ಹೌದಾ ಹಾಗಾಗಿ ವೈಟ್ ಸ್ವ್ಯಾಪ್ ಅಂತ ತೊಗೊಂಡಿದ್ದೀನಿ ವೈಡ್ ಸ್ವ್ಯಾಪ್ ಆ್ಯಸ್ಟ್ರಿಕ್ ಎಕ್ಸ್ ಕಾಮ ಇಂಟ್ ಸ್ಪೇಸ್ ಆಸ್ಟ್ರಿಕ್ ವೈ ಸೊ ಇಲ್ಲಿ ಕಂಡೀಷನ್ ಅಪ್ಲೈ ಮಾಡಿದ್ದೀವಿ ಯಾವ ರೀತಿ ಅಂದರೆ ಇಂಟಲ್ಲಿ ಆಸ್ಟ್ರಿಕ್ ಎಕ್ಸ್ ಆಸ್ಟ್ರಿಕ್ ವೈ ಓಕೆ ಇವೆರಡನ್ನ ನಾವು ತೊಗೊಂಡಿದ್ದೀವಿ ದೆನ್ ಎಂಟರ್ ಓಪನ್ ಫ್ಲಾ ರಾಕೆಟ್ ದೆನ್ ಒನ್ ಟ್ಯಾಬ್ ಇಂಟ್ ಟಿ ಹೇಳಿ ಸೊ ಒಂದು ಕ್ಯಾರೆಕ್ಟರ್ನ ತೊಗೊಂಡಿದ್ದೀವಿ ಟಿ ಈಕ್ವಲ್ ಟು ಆ್ಯಸ್ಟ್ರಿಕ್ ಎಕ್ಸ್ ಇಲ್ಲೇನು ತೊಗೊಂಡಿದ್ದೀವಿ ನಾವು ವೈಟ್ಸ್ ಆ್ಯಪಲ್ಲಿ ಎಕ್ಸ್ ಅಂತೇಳಿ ತಗೊಂಡಿದ್ವಲ್ಲ ಸೊ ಹಾಗಾಗಿ ಆ್ಯಸ್ಟ್ರಿಕ್ ಎಕ್ಸ್ ದೆನ್ ಆ್ಯಸ್ಟ್ರಿಕ್ ಎಕ್ಸ್ ಈಕ್ವಲ್ ಟು ಆ್ಯಸ್ಟ್ರಿಕ್ ವೈ ಇಲ್ಲೇನು ತೊಗೊಂಡಿದ್ವಿ ಕಂಡೀಷನ್ಸ್ ಆ್ಯಸ್ಟ್ರಿಕ್ ಎಕ್ಸ್ ಈಕ್ವಲ್ ಟು ಆ್ಯಸ್ಟ್ರಿಕ್ ವೈ ಸೆಮಿಕೋಲನ್ ದೆನ್ ಕೆಳಗಡೆ ಆಸ್ಟ್ರಿಕ್ ವೈ ಈಕ್ವಲ್ ಟು ಟಿ ಸೆಮಿಕೋಲನ್ ಸೊ ಎಕ್ಸ್ ವೈ ಆಯಿತು ಸೊ ವೈನ ಇಲ್ಲಿ ನೋಡ್ಬೋದು ನೀವು ಟಿ ಈಕ್ಕೋಲ್ ಟು ಆ್ಯಸ್ಟ್ರಿಕ್ ಎಕ್ಸ್ ಅಂತ ಇದೆ ಹೌದಾ ಅದೇ ಥರ ಎಕ್ಸ್ ಆ್ಯಸ್ಟ್ರಿಕ್ ವೈ ಈಕೋಲ್ ಟು ಟಿ ಅಂತ ಹೇಳಿ ಎರಡು ಇಂಡಿಕೇಟ್ ಮಾಡಿದ್ದೀವಿ ಅದ್ರ ಜೊತೆಗೆ ಎಕ್ಸ್ ಮತ್ತು ವೈನ ಯಾವ ರೀತಿ ತೊಗೊಂಡಿವಿ ಅಂಥೇಳಿ ಸೊ ಅದನ್ನ ತೋರಿಸ್ಬೇಕು ದೆನ್ ಕ್ಲೋಸ್ ಫ್ಲಾರ್ ಬ್ರ್ಯಾಕೆಟ್ ಸೊ ಇಲ್ಲಿಗೆ ಏನಾಯಿತು ವೈಡ್ ಸ್ವಾಪ್ ಕಂಪ್ಲೀಟ್ ಆಯಿತು ಇವಾಗ ಏನಾಯಿತು ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಇಂಟ್ ಓಪನ್ ಕ್ಲೋಸ್ ಮೇನ್ ಸೆಕ್ಷನ್ ಡಿಕ್ಲೇರ್ ಮಾಡಿದ್ವಿ ಓಪನ್ ಫ್ಲಾರ್ ಬ್ರ್ಯಾಕೆಟ್ ಇಲ್ಲಿ ಮೇಲೆ ಕಂಡೀಷನ್ ಅಪ್ಲೈ ಮಾಡಿದ್ದು ನಾವು ಸ್ವಾಪಿಂಗ್ದು ಸೊ ನಂಬರ್ ಒನ್ ದೆನ್ ಕಾಮ ನಮ್ ಟೂ ಇಂಟಲ್ಲಿ ಸೊ ವೇರಿಯೇಬಲ್ಸ್ ಯಾವ ರೀತಿ ಡಿಕ್ಲೇರ್ ಮಾಡಿದ್ದೀವಿ ನಂಬರ್ ಒನ್ ನಂಬರ್ ಅಂತ ಹೇಳಿ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಷನ್ ಎಂಟರ್

ಸೊ ನಮ್ ಒನ್ ನಮ್ ಟು ಅಂತ ಹೇಳಿ ಎರಡು ತೊಗೊಂಡಿದ್ರೆ ಕಂಪಲ್ಸರಿ ಇಲ್ಲಿ ಮಾಡ್ಯಲ್ಸ್ ಡಿ ಮಾಡ್ಯುಲಸ್ ಡಿ ಬರಬೇಕು ಆಮ್ ಪರ್ಸೆಂಟ್ ನಮ್ ಒನ್ ನಮ್ ಟು ಬರಬೇಕು ಅಂತ ಹೇಳಿದ್ದೆ ಹೌದಾ ಸೊ ಅದನ್ನು ಕರೆಕ್ಟೇ ಆವೇನು ಕರೆಕ್ಟೇ ಇದನ್ನ ಮಾಡ್ತಿದ್ದೀನಿ ನಾನು ಸ್ವಲ್ಪ ಲೆಂದಿಯಾಗಿ ತಗೊಂತಿದೀನಿ ಯಾವ ರೀತಿ ಅಂದ್ರೆ ಸೊ ನೋಡಿ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಷನ್ ಎಂಟರ್ ವ್ಯಾಲ್ಯೂ ಆಫ್ ನಮ್ ಟು ಅಂದ್ರೆ ಈ ರೀತಿಯಾಗೂ ತಗೋಬಹುದು ಇದು ಏನಾಗುತ್ತೆ ಲೆಂದಿ ಪ್ರಾಸೆಸ್ ಆಗುತ್ತೆ ನಾವು ಪ್ರೀವಿಯಸ್ ಅಲ್ಲಿ ಲಾಸ್ಟ್ ಕ್ಲಾಸಸ್ ಅಲ್ಲಿ ಏನು ತೊಗೊತಿದ್ವಿ ಸೊ ದ್ಯಾಟ್ಸ್ ಅ ಬೆಟರ್ ಪ್ರಾಸೆಸ್ ಯಾಕಂದರೆ ಒಂದೇ ಲೈನಲ್ಲಿ ಏನಾಗುತ್ತೆ ಕಂಪ್ಲೀಟ್ ಆಗಿಬಿಡುತ್ತೆ ಜಾಸ್ತಿ ಹೆವಿ ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ ದೆನ್ ಆಮ್ ಪರ್ಸನ್ ನಮ್ ಟು ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೋಲನ್ ಎಂಟರ್ ಸೊ ಇವಾಗ ಏನು ಮಾಡೋಣ ಕನ್ಕ್ಲೂಷನ್ ಕೊಡೋಣ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಷನ್ ಬಿಫೋರ್ ಸ್ವಾಪಿಂಗ್ Double quotation. Okay, before swapping, num one is modulus D, comma num two is modulus D slash n double quotation close, comma num one, comma. ನಮ್ ಟು ಅಂದರೆ ನಂಬರ್ ಒನ್ ಕಾಮ ನಂಬರ್ ಟು ಅಂತ ಹೇಳಿ ಸೊ ಶಾರ್ಟ್ಕಟಲ್ಲಿ ನಾವೇನು ಕರಿತೀವಿ ನಮ್ ಒನ್ ನಮ್ ಟು ಅಂತ ಹೇಳಿ ಕರಿತೀವಿ ಸೊ ಇವಾಗ ಏನು ಮಾಡಬೇಕು ಸ್ವಾಪಿಂಗ್ ಕಂಡೀಷನ್ ಅಪ್ಲೈ ಮಾಡಬೇಕು ಸ್ವಾಪ್ ಓಪನ್ ಕಾಮನ್ ಬ್ರ್ಯಾಕೆಟ್ ಆ್ಯಮ್ ಪರ್ಸನ್ ನಮ್ ಒನ್ ಕಾಮ ಆ್ಯಮ್ ಪರ್ಸನ್ ನಮ್ ಟು ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕನ್ ಎಂಟರ್ ಸೊ ಇವಾಗ ಏನು ಮಾಡಬೇಕು ಪ್ರಿಂಟ್ ಎಫ್ ಡಬಲ್ ಕೊಟೇಷನ್ ಆಫ್ಟರ್ ಸ್ವಾಪಿಂಗ್ ನೋಡಿ ಇಲ್ಲಿ ಎರಡು ರೀತಿಯಾಗಿ ನಾವು ಕನ್ಕ್ಲೂಷನ್ಸ್ ಹಾಕಲೇಬೇಕಾಗುತ್ತೆ ಬಿಕಾಸ್ ಇಲ್ಲಾಂದ್ರೆ ಏನಾಗುತ್ತೆ ನಮಗೆ ಗೊತ್ತಾಗಲ್ಲ ಅಂದರೆ ಔಟ್ಪುಟಲ್ಲಿ ಯಾವ ರೀತಿ ಬರಬೇಕು ಅಂತ ಹೇಳಿ ನಾವಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ಓಕೆ ಕೊಲನ್ ಮಾಡ್ಯುಲಸ್ ಡಿ ಕೊಮ ನಮ್ ನಮ್ ಟು ಈಸ್ ಮಾಡ್ಯುಲಸ್ ಡಿ ಸ್ಲ್ಯಾಶ್ ಎನ್ ಡಬಲ್ ಕೊಟೇಷನ್ ಕ್ಲೋಸ್ ಕಾಮ ನಮ್ ಒನ್ ಕಾಮನ್ ನಮ್ ಟು ಸೇಮ್ ಮೇಲೆ ಯಾವ ರೀತಿ ಹಾಕಿದ್ದೀವಲ್ಲ ಅದೇ ರೀತಿ ಸೊ ನೆಕ್ಸ್ಟ್ ಏನು ಮಾಡೋಣ ಇಲ್ಲಿ ರಿಟರ್ನ್ ಝೀರೋ ಓಕೆ ನಾವು ಇಂಟಿಜರ್ ತೊಗೊಂಡಿದ್ದೀವಿ ಹೌದಾ ಹಾಗಾಗಿ ರಿಟರ್ನ್ ಝೀರೋ ಸೆಮಿಕಾಲನ್ ಎಂಟರ್ ಕ್ಲೋಸ್ ಫ್ಲಾರ್ ಪ್ಯಾಕೆಟ್ ಓಕೆ ಓಪನ್ ಕ್ಲೋಸ್ ಇವಾಗ ನೋಡೋಣ ಪ್ರೋಗ್ರಾಮ್ ಯಾವ ರೀತಿ ಇದೆ ಅಂಥೇಳಿ ಸೊ ವೇರಿಯಬಲ್ ಡಿಕ್ ಇಲ್ಲಿ ಏನು ಮಾಡಿದೀವಿ ಹೆಡ್ಡಾ ಸೆಕ್ಷನ್ ಡಿಕ್ಲೇರ್ ಮಾಡಿದ್ವಿ ಅದರ ಕೆಳಗಡೆ ವೈಡ್ ಸ್ವಾಪ್ ಅಂದರೆ ಕ್ವೆಶನ್ ಏನು ನಾವು ಸ್ವಾಪಿಂಗ್ ಮಾಡ್ತಾ ಇದೀವಿ ಹೌದಾ ಟು ನಂಬರ್ಸ್ ತೊಗೊಂಡು ಸ್ವಾಪಿಂಗ್ ಮಾಡ್ತಾ ಇದ್ವಿ ಸ್ವಾಪಿಂಗ್ ಅಂದರೆ ಏನು ಇಂಟ್ರ್ ಚೇಂಜ್ ಆಗ್ತವೆ ಅಂಥೇಳಿ ಅರ್ಥ ಸೊ ವೈಟ್ ಸ್ವಾಪಿಂಗ್ ಇಂಟ್ ಎಕ್ಸ್ ಆಸ್ಟ್ರಿಕ್ ಎಕ್ಸ್ ಅಂದರೆ ಇಂಟು ಮಾಡಬೇಕು ಅಂದರೆ ಎಕ್ಸ್ಚೇಂಜ್ ಮಾಡಬೇಕು ಅಂತೇಳಿ ಅರ್ಥ ಇದು ನೆಕ್ಸ್ಟ್ ಇಂಟ್ ಟಿ ಟಿ ಅನ್ನೋದು ಏನು ಮಾಡಿದ್ದೀವಿ ಇಲ್ಲಿ ಜಸ್ಟ್ ನಾವು ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡಿದ್ದೀವಿ ಸಾರಿ ಒಂದು ಕ್ಯಾರೆಕ್ಟರ್ನ ಡಿಕ್ಲೇರ್ ಮಾಡಿದ್ದೀವಿ ಅಷ್ಟೇ ಟಿ ಈಕ್ವಲ್ ಟು ಎಕ್ಸ್ ಸೆಮಿಕಲನ್ ದೆನ್ ಇಲ್ಲಿ ಏನೇನು ಚೂಸ್ ಮಾಡಿದ್ದೀವಿ ಎಕ್ಸ್ ಮತ್ತು ವೈ ಅಂತ ಹೇಳಿ ಸೊ ಹಾಗಾಗಿ ಎಕ್ಸ್ ವೈನ ಹಾಕಲೇಬೇಕಾಗುತ್ತೆ ದೆನ್ ವೈ ಈಕ್ವಲ್ ಟು ಟಿ ಇದಾಯಿತು ಇಲ್ಲಿಗೆ ವೈಟ್ ಸ್ವಾಪ್ ಮುಗೀತು ದೆನ್ ಇಂಟ್ ಮೇನ್ ಸೊ ಅಂದರೆ ಇಂಟ್ ಮೇನಲ್ಲಿ ಮೇನ್ ಸೆಕ್ಷನ್ ಡಿಕ್ಲೇರ್ ಮಾಡಬೇಕು ಅದ್ರ ಕೆಳಗಡೆ ಇಂಟ್ ನಮ್ ಒನ್ ಕಾಮ ನಮ್ ಟು ದೆನ್ ಪ್ರಿಂಟ್ ಎಫ್ ಅಂದರೆ ಸೊ ನಾವೇನು ಡಿಕ್ಲೇರ್ ಮಾಡಿರ್ತೀವಿ ಅದನ್ನು ಏನು ಮಾಡಬೇಕು ಪ್ರಿಂಟ್ ಆ್ಯಂಡ್ ಸ್ಕ್ಯಾನ್ ಮಾಡಲೇಬೇಕು ಹೌದಾ ಸೊ ಅದನ್ನ ಟೂ ಟೈಮ್ಸ್ ಮಾಡಿದ್ದಾರೆ ಬಿಕಾಸ್ ಇದು ಒಂದೇ ಟೈಮ್ ಮಾಡ್ಬೋದಿತ್ತು ಔಟ್ಪುಟ್ಟಲ್ಲಿ ಏನು ನಮಗೆ ಕ್ಲಿಯರ್ ಆಗಬೇಕು ಅಂತ ಹೇಳಿ ಎರಡೆರಡು ಸಾರಿ ಏನು ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸೊ ರಿಪಿಟೇಷನ್ ಕಾಣ್ತಾ ಇದೆ ಹೌದಾ ನಮ್ ನಮ್ ಒನ್ ನಮ್ ಟು ಅಂತ ಹೇಳಿ ಇಲ್ಲೇ ಹಾಕೋಬೋದಿತ್ತು ಎಂಟ ವ್ಯಾಲ್ಯೂ ಆಫ್ ನಮ್ ಒನ್ ಸ್ಪೇಸ್ ನಮ್ ಟು ಕೊಲನ್ ಡಬಲ್ ಕೊಟೇಷನ್ ಕ್ಲೋಸ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿ ಕೊಲನ್ ಆ್ಯಮ್ ಪರ್ಸೆಂಟ್ ಡಿ ಆ್ಯಮ್ ಪರ್ಸೆಂಟ್ ಡಿ ಆ್ಯಂಪ್ ಇದು ಮಾಡಲ್ ಅಸ್ ಡಿ ಮಾಡಲ್ ಅಸ್ ಡಿ ಆ್ಯಮ್ ಪರ್ಸೆಂಟ್ ನಮ್ ಒನ್ ಕಾಮನ್ ಆ್ಯಮ್ ಪರ್ಸೆಂಟ್ ನಮ್ಮ ಟು ಇಷ್ಟು ಮಾಡಿದರೆ ಏನಾಗುತ್ತೆ ಈ ಎರಡು ಲೈನ್ ಕಮ್ಮಿ ಆಗ್ತಾ ಇತ್ತು ಬಟ್ ನಮಗೇನು ಸ್ವಲ್ಪ ನೀಟಾಗಿರಲಿ ಸ್ವಲ್ಪ ನಮಗೆ ಲೆಂತಿ ಆಗಿರಲಿ ಅಂತ ಹೇಳಿ ಈ ಪ್ರೋಗ್ರಾಮಲ್ಲಿ ಚೂಸ್ ಮಾಡಿದ್ದು ದೆನ್ ಪ್ರಿಂಟ್ ಎಫ್ ಬಿಫೋರ್ ಸ್ವಾಪಿಂಗ್ ನಮ್ ಒನ್ ಈಸ್ ಸೊ ಈ ರೀತಿ ಕಂಡೀಷನ್ಸ್ ಹಾಕಿದ್ದೀವಿ ಓಕೆ ರಿಟರ್ನ್ ಝೀರೋ ಇವಾಗ ಏನು ಮಾಡೋಣ ಸೇವ್ ಮಾಡೋಣ ಓಕೆ ಸೊ ಸ್ವಾಪಿಂಗ್ ಸ್ವಾಪಿಂಗ್ ಅಂತ ಹಾಕ್ತಾ ಇದ್ದೀನಿ ಎಂಟರ್ ಕಂಟ್ರೋಲ್ ಎಫ್ ನೈನ್ ಕಂಟ್ರೋಲ್ ಎಫ್ ನೈನ್ ಬಂತು ಇಲ್ಲಿ ಏನು ಮಾಡೋಣ ನಾವು ಒಂದು ನಮ್ ಒನ್ ಹೌದಾ ಇಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು ಹಂಡ್ರೆಡ್ ಅಂತ ಹಾಕ್ತಾ ಇದ್ದೀನಿ ನಮ್ ಟೂ ಅಲ್ಲಿ ತ್ರೀ ಹಂಡ್ರೆಡ್ ಹಾಕ್ತಾ ಇದ್ದೀನಿ ಓಕೆ ಸೊ ಅವ್ರು ಏನು ಕೇಳಿದರೆ ನಂಬರ್ ಒನ್ ನಂಬರ್ ಟು ಅಂತ ಅಂದರೆ ಸೊ ನಂಬರ್ಸ್ನ ಎಂಟರ್ ಮಾಡಿ ಅಂತ ಹೇಳಿ ಇವಾಗ ಏನು ಚೇಂಜಸ್ ಆಗುತ್ತೆ ಅಂತ ನೋಡೋಣ ಎಂಟರ್ ಕಂಟ್ರೋಲ್ ಎಫ್ ನೈನ್ ಸೊ ನೋಡಿ ಇಲ್ಲಿ ಬಿಫೋರ್ ಸ್ವಾಪಿಂಗ್ ಅಂದರೆ ಸ್ವಾಪಿಂಗ್ ಮಾಡೋಕ್ಕಿಂತ ಮುಂಚೆ ನಂಬರ್ ಒನ್ ಪ್ಲೇಸಲ್ಲಿ ಏನಿತ್ತು ಹಂಡ್ರೆಡ್ ಇದೆ ನಂಬರ್ ಟೂ ಪ್ಲೇಸಲ್ಲಿ ಏನಿದೆ ತ್ರೀ ಹಂಡ್ರೆಡೆ ಓಕೆ ಸೊ ಆಫ್ಟರ್ ಸ್ವಾಪಿಂಗ್ ಅಂದರೆ ಸ್ವಾಪಿಂಗ್ ಇಂಟರ್ಚೇಂಜ್ ಎಕ್ಸ್ಚೇಂಜ್ ಆದಮೇಲೆ ಏನಾಯ್ತು ನಂಬರ್ ಒನ್ ಪ್ಲೇಸಲ್ಲಿ ತ್ರೀ ಹಂಡ್ರೆಡ್ ಬಂದಿದೆ ನಂಬರ್ ಟೂ ಪ್ಲೇಸಲ್ಲಿ ಹಂಡ್ರೆಡ್ ಬಂದಿದೆ ಸೊ ದಿಸ್ ಇಸ್ ವಾಟ್ ಅ ಸ್ವಾಪಿಂಗ್ ಸ್ವಾಪಿಂಗ್ ಅಂದರೆ ಏನಂತ ಗೊತ್ತಾಯ್ತಲ್ಲ ಜಸ್ಟ್ ಇಂಟರ್ಚೇಂಜ್ ಆ ಪೊಸಿಷನ್ನಲ್ಲಿರೋದು ಫಸ್ಟ್ ಪೊಸಿಷನಲ್ಲಿರೋದು ಸೆಕೆಂಡ್ ಪೊಸಿಷನಿಗೆ ಬಂದಿದೆ ಸೆಕೆಂಡಲ್ಲಿರೋದು ಫಸ್ಟಿಗೆ ಬಂದಿದೆ ಅಷ್ಟೇ ಸ್ವಾಪಿಂಗ್ ಅಂದರೆ ಏನಂತ ಗೊತ್ತಾಯ್ತಲ್ಲ ಸೊ ಇದನ್ನು ನಾವು ನಂಬರ್ಸಲ್ಲಿ ತೊಗೊಂಡಿದ್ದೀವಿ ನಿಮ್ಮ ಇನ್ ಕೇಸ್ ಆಲ್ಫಾಬೆಟ್ಸಲ್ಲಿ ಬೇಕಿತ್ತು ಅಂದರೆ ಕ್ಯಾರೆಕ್ಟರ್ ಅಂತ ರೆಕಗ್ನೈಸ್ ಮಾಡಿ ಇಲ್ಲಿ ನಾವು ಏನು ಕೊಡ್ಬೋದಿತ್ತು ಹೆಸರುಗಳು ಕೊಟ್ಟಿದ್ರೆ ಏನಾಗ್ತಿತ್ತು ಹೆಸರಾಗಿ ಡಿಸ್ಪ್ಲೇ ಆಗ್ತಾ ಇತ್ತು ಇವಾಗ ಏನು ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಒನ್ ನಾಟ್ ಒನ್ ಅಂತ ಕೊಡ್ತಾ ಇದ್ದೀನಿ ದೆನ್ ಇಲ್ಲಿ ಒನ್ ನಾಟ್ ಫೋರ್ ಓಕೆ ಸೊ ಎಂಟರ್ ಕಂಟ್ರೋಲ್ ಎಫ್ ನೈನ್ ನೋಡಿ ಇಲ್ಲಿ ಬಿಫೋರ್ ಸ್ವಾಪಿಂಗಲ್ಲಿ ಆ್ಯಸ್ ಯೂಶುವಲ್ ಮುಂಚೆ ಹೇಗಿತ್ತು ಅದೇ ರೀತಿಯಾಗಿದೆ ಆಫ್ಟರ್ ಸ್ವಾಪಿಂಗ್ ಅಂದರೆ ಸೊ ಸ್ವಾಪಿಂಗ್ ಆದ ನಂತರ ಏನೇನು ಚೇಂಜಸ್ ಆಗಿದೆ ನಂಬರ್ ಒನ್ ಪ್ಲೇಸಲ್ಲಿ ನಂಬರ್ ಟೂ ಅಲ್ಲಿ ಕೊಟ್ಟಿರುವಂತಹ ನಂಬರ್ ಏನಾಗಿದೆ ನಂಬರ್ ಒನ್ ಪ್ಲೇಸ್ಗೆ ಡಿಸ್ಪ್ಲೇ ಆಗಿದೆ ಇದೆ ನಂಬರ್ ಟು ಈಕ್ವಲ್ ಟು ನಂಬರ್ ಒನ್ ಓಕೆ ಸೊ ಗೊತ್ತಾಯ್ತಲ್ಲ ಯಾವ ರೀತಿ ಅಂತ ಹೇಳಿ ಓಕೆ ಸೊ ನೋಡಿದ್ರಲ್ಲ ಯಾವ ರೀತಿ ಸ್ವಾಪಿಂಗ್ ಮಾಡಬೇಕು ಅಂತ ಹೇಳಿ ಸೊ ಇಷ್ಟೇ ಇದು ಈಸಿಯಾಗಿದೆ ಈ ಪ್ರೋಗ್ರಾಮ್ ಭಾಳ ಈಸಿಯಾಗಿದೆ ಬಟ್ ಪ್ರಾಕ್ಟೀಸ್ ಬೇಕು ನಿಮಗೆ ಪ್ರಾಕ್ಟೀಸ್ ಇದ್ರೆ ಮಾತ್ರ ಏನಾಗುತ್ತೆ ನೀವು ಪರ್ಫೆಕ್ಟ್ ಆಗ್ಬೋದು ಸೊ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಪ್ರೋಗ್ರಾಮ್ ಹೋಗ್ಕಿನ ಮುಂಚೆ ಸೊ ಈ ಪ್ರೋಗ್ರಾಮಲ್ಲಿರೋ ನೋಡಿ ಇಲ್ಲಿ ಪ್ರೋಗ್ರಾಮ್ ಬರ್ಕೊಳ್ಳಿ ಅಲ್ಲಿ ನೀಟಾಗಿ ಕಾಣಿಸಲ್ಲ ಹೇಳಿ ಸೊ ನೋಟ್ ಪ್ಯಾಡಲ್ಲಿ ಬರೆದಿದ್ದೀನಿ ಓಕೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಓಕೆ ಕಂಪ್ಲೀಟ್ ಇದೆ ಸೊ ನೆಕ್ಸ್ಟ್ ಪ್ರೋಗ್ರಾಮ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ನೋಡಿ ರೈಟ್ ಅ ಸಿ ಪ್ರೋಗ್ರಾಮ್ ಟು ಫೈಂಡ್ ದ ಸೈಜ್ ಆಫ್ ಆ್ಯನ್ ಅರೆ ಸೊ ಅರೆಯಲ್ಲಿ ಕೊಟ್ಟಿರುವಂಥ ಒಂದೊಂದು ಕ್ಯಾರೆಕ್ಟರ್ಸ್ ಆಗಿರ್ಬೋದು ನಂಬರ್ಸ್ ಆಗಿರ್ಬೋದು ಸೊ ಎಷ್ಟು ಸೈಜ್ ಇದಾವೆ ಅಂತ ಹೇಳಿ ನಾವಿಲ್ಲಿ ರೆಕಗ್ನೈಸ್ ಮಾಡಬೇಕು ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಪ್ರೋಗ್ರಾಮ್ ಬರೆಯೋಣ ಹ್ಯಾಶ್ ಇನ್ಕ್ಲೂಡ್ ಎಸ್ ಟಿ ಡಿ ಐ ಓ ಡಾಟ್ ಹೆಚ್ ಸೊ ಆಸ್ ಯೂಶ್ವಲ್ ಹ್ಯಾಶ್ ಇನ್ಕ್ಲೂಡ್ ಆಯಿತು ದೆನ್ ಇಂಟ್ ಮೇನಲ್ಲಿ ಇಂಟ್ ಮೇನ್ ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಓಪನ್ ಫ್ಲ್ಯಾಬ್ ರಾಕೆಟ್ ದೆನ್ ಡಬಲ್ ಸೊ ಇಲ್ಲಿ ನಾ ನೋಡಿ ಇಲ್ಲಿ ಇಷ್ಟು ದಿನ ಏನು ಯೂಸ್ ಮಾಡ್ತೀವಿ ಇಂಟ್ ಕ್ಯಾರ್ ಹೌದಾ ಇವಾಗ ಏನು ಮಾಡ್ತಾ ಡಬಲ್ ಯೂಸ್ ಮಾಡ್ತಾಯಿದ್ದೀವಿ ಹೌದಾ ಸ್ವಲ್ಪ ಸ್ವಲ್ಪ ಚೇಂಜಸ್ ಬರ್ತವೆ ಒಂದೊಂದು ಪ್ರೋಗ್ರಾಮ್ಗೆ ಓಕೆ ಈಕ್ವಲ್ ಟು ಓಪನ್ ಫ್ಲಾಬ್ ರಾಕೆಟ್ ಲೆವೆನ್ ಕೋಮ ಟ್ವೆಲ್ ಕಮ ಥರ್ಟೀನ್ ಆರ್ ಎಲ್ಸ್ ಲೆವೆನ್ ಟ್ವೆಂಟಿ ಟೂ ಕಾಮ ಥರ್ಟಿ ತ್ರೀ ಫೋರ್ಟಿ ಫೋರ್ ಫಿಫ್ಟಿ ಫೈ ಸಿಕ್ಸ್ಟಿ ಸಿಕ್ಸ್ ಓಕೆ ಸೊ ಇಲ್ಲಿ ಏನು ಮಾಡಿದೀವಿ ಸಿಕ್ ಫಿಫ್ಟಿ ಸಿಕ್ಸ್ ಆಯಿತು ಸಿಕ್ಸ್ಟಿ ಸಿಕ್ಸ್ ದೆನ್ ಇವಾಗ ಏನು ಮಾಡೋಣ ಇಂಟ್ ಎನ್ ಬಿಕಾಸ್ ಅಲ್ಲಿ ಎನ್ ಅಂದರೆ ನಂಬರ್ಸ್ ಅಂತ ಹೇಳಿ ಚೂಸ್ ಮಾಡೋದು ಎನ್ ಈಕ್ವಲ್ ಟು ಸೈಜ್ ಆಫ್ ಸೈಜ್ ಆಫ್ ಅರೆ ಅರೇನ ಶಾರ್ಟ್ಕಟಲ್ಲಿ ಎ ಆರ್ ಆರ್ ಅಂತೇಳಿ ಹಾಕಬೇಕು ದೆನ್ ಇಲ್ಲಿ ಸೈಸ್ सैज आफ सैज आफ के अरे जीरो क्लोज कामन ब्राकेट एंटर सो इंडी अल्लाईम दिंटफन कामन ब्राकेट डबल कोटेशन सैज सैज आफ् द अरे सैज आफ द अरे डबल कोटेशन सॉरी कॉलन हाकन हाकिबू मॉडुल

ಆ್ಯಂಡ್ ಸಿಂಪಲ್ ಆ್ಯಂಡ್ ಅ ನೀಟ್ ಆ್ಯಂಡ್ ವೆರಿ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಪ್ರೋಗ್ರಾಮ್ ಇದೆ ಹೌದಾ ಸೊ ನೋಡ್ಬೋದು ಹೆಡ್ ಸೆಕ್ಷನ್ ದೆನ್ ಮೇನ್ ಸೆಕ್ಷನ್ ಓಪನ್ ಫ್ಲರ್ ಬ್ರಾಕೆಟ್ ದೆನ್ ಅದ್ರ ಕೆಳಗಡೆ ಡಬಲ್ ಅರೆ ಸೊ ಅಲ್ಲಿ ಏನು ಕಂಡೀಷನ್ ಅಪ್ಲೈ ಮಾಡಿದ್ವಿ ಡಬಲ್ ಅಂತ ಹೇಳಿ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಿದೀವಿ ಆ್ಯಂಡ್ ಅರೆಯಲ್ಲಿ ನಾವು ಯಾವ ರೀತಿ ಬರ್ತೀವಿ ಫ್ಲವರ್ ಬ್ರಾಕೆಟಲ್ಲೇ ನಾವು ಏನು ಮಾಡ್ತೀವಿ ನಂಬರ್ಸ್ನ ಇನ್ಪುಟ್ ಕೊಡ್ತಾ ಹೋಗ್ತೀವಿ ಹೌದಾ ಅದ್ರ ಕೆಳಗಡೆ ನೆಕ್ಸ್ಟ್ ಏನಿದೆ ಎಂಟರ್ ನೆಕ್ಸ್ಟ್ ಇಂಟ್ ಎನ್ ಅಂದರೆ ಇಂಟೀಜರಲ್ಲಿ ಎನ್ ಅಂದರೆ ನಂಬರ್ಸ್ನ ಡಿಕ್ಲೇರ್ ಮಾಡಿದ್ದೀವಿ ಅಂತೇಳಿ ಅರ್ಥ ಎನ್ ಈಕ್ವಲ್ ಟು ಸೈಜ್ ಆಫ್ ಅರೆ ಆರ್ ಸೈಜ್ ಆಫ್ ಅರೆ ಝೀರೋ ಅಂದರೆ ಫ್ರಮ್ ಝೀರೋ ಇಂದ ಸ್ಟಾರ್ಟ್ ಆಗಲಿ ಅಂಥೇಳಿ ಅರ್ಥ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರಾಕೆಟ್ ಡಬಲ್ ಕೋಟೇಶನ್ ಸೈಜ್ ಆಫ್ ದ ಅರೆ ಈಸ್ ಸೊ ಇದು ಕನ್ ಕನ್ಕ್ಲೂಷನ್ ಥರ ದೆನ್ ರಿಟರ್ನ್ ಝೀರೋ ಕ್ಲೋಸ್ ಫ್ಲಾ ಬ್ರಾಕೆಟ್ ಇವಾಗ ಏನು ಮಾಡೋಣ ಸೇವ್ ಮಾಡೋಣ ಓಕೆ ಸೊ ಇಲ್ಲೇನು ಮಾಡ್ತಾಯಿದ್ದೀನಿ ಅರೆ ಸೈಜ್ ಅರೆ ಸೈಜ್ ಅಂತ ಕೊಡ್ತಾಯಿದ್ದೀನಿ ಕಂಟ್ರೋಲ್ ಎಫ್ ನೈನ್ ಓಕೆ ಆರ್ಟ್ ಎಫ್ ನೈನ್ ಕೊಡ್ತೀನಿ ವಾರ್ನಿಂಗ್ ಮೆಸೇಜ್ ಒಂದಿದೆ ಏನು ನೋಡೋಣ ಅರೆ ಈಸ್ ಅಸೈನ್ಡ್ ಎ ವ್ಯಾಲ್ಯೂ ದಟ್ ಈಸ್ ನೆವರ್ ಯೂಸ್ಡ್ ಓಕೆ ಸೊ ಯಾವ ರೀತಿ ಅರೆ ಈಸ್ ಅರೆ ಅನ್ನೋದು ಫುಲ್ ಶಾರ್ಟ್ಕಟಲ್ಲಿ ಹಾಕಬೇಕು ಓಕೆ ಅರೆ ಸೈಜ್ ಸ್ವಲ್ಪ ಏನೋ ಚೇಂಜಸ್ ಆಗಿದೆ ನೋಡೋಣ ಸೈಜ್ ಆಫ್ ಅರೆ ಓಕೆ ಎಲ್ಲ ಕರೆಕ್ಟಾಗಿ ಇದೆ ಎನ್ ಈಕ್ವಲ್ ಟು ಸೈಜ್ ಆಫ್ ಅರೆ ದೆನ್ ಸ್ಲ್ಯಾಶ್ ಸೈಜ್ ಆಫ್ ಅರೆ ಕ್ಲೋಸ್ ದೆನ್ ಅರೆ ಅಲ್ಲಿನೂ ಅರೆ ಅಂತಲೇ ತೊಗೊಂಡಿದ್ದೀವಿ ದೆನ್ ಸೈಜ್ ಆಫ್ ದ ಅರೆ ಈಸ್ ಓಕೆ ಇದನ್ನೇನು ಮಾಡೋಣ ಎಫ್ ಟು ಎಸ್ ಕಂಟ್ರೋಲ್ ಎಫ್ ನೈನ್

ಸೊ ಏನು ಮಿಸ್ಟೇಕ್ ಆಗಿತ್ತು ಅಂತಂದರೆ ಜಸ್ಟ್ ಅರೆ ಅಂತೇಳಿ ಇದೆ ಹೌದಾ ಎ ಆರ್ ಆರ್ ಸೊ ಸೇಮ್ ಇದೆ ಏನಿಲ್ಲ ಜ ಲಿಟಲ್ ಚೇಂಜಸ್ ಏನು ಅಂತಂದರೆ ಇಷ್ಟೇ ಅರೇನ ಚೂಸ್ ಮಾಡ್ಕೋಬೇಕು ಯಾವ ರೀತಿ ಇದೆ ಅಂಥೇಳಿ ಸ್ವಲ್ಪ ನೋಡೋಣ ಔಟ್ಪುಟ್ ನೋಡೋಣ ಯಾವ ರೀತಿ ಬರುತ್ತೆ ಹೇಳಿ ಸೊ ನೋಡಿ ಇಲ್ಲಿ ಸೈಜ್ ಆಫ್ ದ ಅರೆ ಈಸ್ ಸಿಕ್ಸ್ ಸಿಕ್ಸ್ ಅಂತಂದರೆ ನಾವೇನು ಕೊಟ್ಟಿದ್ವಿ ಡಬಲ್ನಲ್ಲಿ ಏನು ಕೊಟ್ಟಿದ್ವಿ ಲೆವೆನ್ ಕಾಮ ಟ್ವೆಂಟಿ ಟು ಅಂದರೆ ಇದರಲ್ಲಿ ಯಾವುದು ವೇರಿಯಬಲ್ ಡಿಕ್ಲರೇಷನಲ್ಲಿ ಲೆವೆನ್ ಕೊಮ ಟ್ವೆಂಟಿ ಟು ಉಕಮ್ಮ ಥರ್ಟಿ ತ್ರೀ ಫಾರ್ಟಿ ಫೋರ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಟೋಟಲ್ ಎಷ್ಟಿದಾವೆ ಸಿಕ್ಸ್ ಸೈಜ್ ಅಂದರೆ ಸಿಕ್ಸ್ ನಂಬರ್ಸ್ ಇದ್ದಾವೆ ಅಂಥೇಳಿ ಅರ್ಥ ಸೈಜ್ ಅಂದರೆ ಎಷ್ಟು ಬರುತ್ತೆ ಸೈಜ್ ಅಂದರೆ ಮತ್ತೆ ನಂಬರ್ ಸೈಜ್ ಅಲ್ಲ ಅದರಲ್ಲಿ ಏನಾಗುತ್ತೆ ಎಷ್ಟು ನಂಬರ್ಸ್ ಇದ್ದಾವೆ ಹೇಳಿ ದಟ್ ಈಸ್ ವಾಟ್ ಅ ಸೈಜ್ ಆಫ್ ಅರೆ ಟೋಟಲಲ್ಲಿ ಎಷ್ಟಿದು ಸಿಕ್ಸ್ ಇದ್ದವು ಹಾಗಾಗಿ ಇಲ್ಲಿ ಸೈಜ್ ಆಫ್ ದ ಅರೈಸ್ ಸಿಕ್ಸ್ ಅಂತ ಹೇಳಿ ಔಟ್ಪುಟ್ ಬಂದಿದೆ ಅಷ್ಟೇ ಇದು ಜಾಸ್ತಿ ಲೆಂದಿ ಏನಿಲ್ಲ ಇನ್ನು ಚೇಂಜಸ್ ಮಾಡಲಿಕ್ಕೂ ಏನಿಲ್ಲ ಇಷ್ಟೇ ಇದು ಸೈಜ್ ಆಫ್ ದ ಅರೈಸ್ ಸಿಕ್ಸ್ ಅಂತೇಳಿ ಅರ್ಥ ಓಕೆ ಪ್ರೋಗ್ರಾಮ್ ನೋಡಿ ಇಲ್ಲಿ ಪ್ರೋಗ್ರಾಮ್ನ ನೋಟ್ ಡೌನ್ ಮಾಡಿಕೊಡಿ ಹ್ಯಾಶ್ ಇನ್ಕ್ಲೂಡ್ ಎಸ್ ಟಿ ಎ ಡಾಟ್ ಎಚ್ ಮೇನ್ ಓಕೆ ಸೊ ಇಂಟ್ ಮೇನ್ ಇದೆ ಫೈನ್ ಇದನ್ನೇನು ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೊ ನೋಡಿದ್ರಲ್ಲ ಪ್ರೋಗ್ರಾಮ್ಸ್ ಯಾವ ರೀತಿ ಇದ್ದಾವೆ ಹೇಳಿ ಸೊ ಮುಂಚೆ ಮಾಡಿದ ಪ್ರೋಗ್ರಾಮ್ ಯಾವುದು ಸ್ವಾಪಿಂಗ್ ನೋಡಿದ್ರಿ ಆ್ಯಂಡ್ ಸೈಜ್ ಆಫ್ ದ ಅರೆ ನೋಡಿದ್ರಿ ಹೌದಾ ಇದೇ ರೀತಿ ನೆಕ್ಸ್ಟ್ ಕ್ಲಾಸಸಲ್ಲಿ ಇನ್ನೊಂದಿಷ್ಟು ಪ್ರೋಗ್ರಾಮ್ಸ್ ನೋಡೋಣ ಅಲ್ಲಿವರೆಗೇನು ಮಾಡ್ತಾ ಇರಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಬಿಕಾಸ್ ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಸಿ ಪ್ರೋಗ್ರಾಮಿಂಗಲ್ಲಿ ಆ್ಯಂಡ್ ನೋಟ್ಸಲ್ಲಿ ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಬಿಕಾಸ್ ನಾವಿಲ್ಲಿ ಏನೇನು ಅಂದರೆ ಒಂದು ವೇರಿಯಬಲ್ಸ್ ಆಗಿರ್ಬೋದು ದೆನ್ ನಾವೆಲ್ಲಿ ಕನ್ಕ್ಲೂಷನ್ ಕೊಡಬೇಕು ಪ್ರಿಂಟ್ ಎಫ್ ಆಗಿರ್ಬೋದು ಸ್ಕ್ಯಾನ್ ಎಫ್ ಎಲ್ಲೆಲ್ಲಿ ಏನೇನು ಇನ್ಪುಟ್ ಮಾಡಬೇಕು ಅಂತ ಫಸ್ಟ್ ನಾವು ನೀಟಾಗಿ ತಿಳ್ಕೊಬೇಕು ಅದಕ್ಕಿಂತ ಮುಂಚೆ ನಮಗೆ ప్రాక్టీస్ తుంబ ఇంపార్టెంట్ సమల్ మోకిన ముంచే నోట్సీ స్వల్ప నవ్వు ప్రాక్టీస్ మూడు సో అదివరకు ఎలా క్లాసస్న కళి అండ్ ప్రాక్టీస్ మి అంటీల్ దెన్ కీప్ వాచింగ్ థ్యాంక్